हाय हेलो फ्रेंड्स, वेलकम बैक टू माय चैनल। नानु निम्म प्रीतिया नंदिनी शरद। हेगिदीर एल्लरू? आई होप एल्ला चेन्नागिदीर अंत अंदुकोळ्तीनि। फ्रेंड्स, ऑलरेडी नीवु थंबनेल नोडिर्तीरा, इवत्तिन वीडियो एनु अंत निमगे गोत्तिरुत्ते। हौदु फ्रेंड्स, नम्म जीवनदल्लि नमगे एनादरू ओंदु ओळ्ळेदागबेकु अंतंद्रे देवर आशीर्वाद तुंबाने इंपार्टेंट आगिरुत्ते। हागेने यावदादरू ओंदु ओळ्ळे केलस माडबेकु अंतंद्रूनु देवर आशीर्वाद तुंबाने मुख्य आगिरुत्ते। सो नानु इवत्तु नन्न लाइफल्लि ನಡೆದಿರೋ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಹಾಗೇನೇ ನಾನು ಈ ತರ ಗಣಪತಿ ವ್ರತ ಮಾಡಿದ್ಮೇಲೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಹೇಗೆ ಎಲ್ಲಾನೂ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ। ಹಾಗೇನೇ ನಾನು ಈ ವ್ರತನ ನನ್ನ ಫ್ರೆಂಡಿಗೂ ಕೂಡ ಹೇಳ್ಕೊಟ್ಟಿದ್ದೆ, ಅವಳು ಕೂಡ ಈ ವ್ರತ ಮಾಡಿದ್ಮೇಲೆ ಅವಳಿಗೂ ಕೂಡ ತುಂಬಾನೇ ಒಳ್ಳೆದಾಗಿದೆ। ಓಕೆನಾ ಫ್ರೆಂಡ್ಸ್, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ ವರೆಗೂ ನೋಡಿ। ಹಾಗೇನೇ ಇನ್ನು ನನ್ನ ಚಾನೆಲ್ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ। ಹಾಗೇನೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ। फ्रेंड्स, नम्म हिंदू संप्रदाय गणपति पूजे माड़देने यावदे बेरे रीति पूजेन माड़ोदिल्ल अल्वा। फस्टु गणपति पूजे माड़ी आमेले बेरे पूजेगळन्नेल्ल माड़ोदु, इदु एल्लरिगू गोत्तिरो विषयने अल्वा। सो नानिवत्तु गणपति व्रतन याव रीति माड़ी नानु एनु वरन पड्कोंडे अंत नानु निम्म जोते शेर माड्तीनि। हागेने नन्न फ्रेंड्स फ्रेंडु कूड अवळिगू कूड हेळ्कोट्टिद्दे, अवळु कूड ई गणपति व्रत माड़ी अवळु कूड ವರನ ಪಡ್ಕೊಂಡಿದ್ದಾಳೆ। ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ। ನಾವು ಇನ್ನೊಬ್ಬರು ಹೇಳಿದ್ನ ನಾವು ಕೇಳ್ಕೊಂಡು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ। ಓಕೆನಾ, ನಮ್ಮ ನಿಜ ಜೀವನದಲ್ಲಿ ಏನು ನಡೆದಿರುತ್ತೆ ಆ ಘಟನೆಗಳನ್ನು ಮಾತ್ರ ನಾವು ನಿಮ್ಮ ಜೊತೆ ಹೇಳಲಿಕ್ಕೆ ಆಗದು ಅಲ್ವಾ। ಸೊ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂತ ಅಂದರೆ, ಕೆಲವೊಬ್ಬರು ಅನ್ಕೊಳ್ತಾ ಇರ್ತಾರೆ, ಓ ಇವರೇನೋ ಸುಮ್ಮನೆ ಹೇಳ್ತಾರೆ, ಇದನ್ನೆಲ್ಲ ನಾವು ಕೇಳಬೇಕಾ ಅಂತೆಲ್ಲ ಅನ್ಕೊಳ್ತಾ ಇರ್ತಾರೆ। ಯಾರ್ಯಾರೋ ಏನೇನೋ ಹೇಳಿರ್ತಾರೆ, ಅದನ್ನ ಇವರು ಈ ತರ ಹೇಳ್ತಾ ಇರ್ತಾರೆ ಅಂತ ಅನ್ಕೊಳ್ತಾ ಇರ್ತಾರೆ, ಅದು ತಪ್ಪು ಫ್ರೆಂಡ್ಸ್। ನಾವು ನಮ್ಮ ಜೀವನದಲ್ಲಿ, ನಾನು ಎಸ್ಪೆಷಲಿ ನಾನು ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಅದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು। ಸುಮ್ಮನೆ ಏನೇನೋ ಹೇಳಿಬಿಟ್ಟು ಆಮೇಲೆ ನೀವು ಅದನ್ನ ಮಾಡಿಬಿಟ್ಟು ಸಕ್ಸಸ್ ಆಗ್ದೇನೆ ಆಮೇಲೆ ಸುಮ್ಮನೆ ನಮಗೂ ಬ್ಯಾಡ್ ನೇಮ್, ಓಕೆನಾ, ನಮ್ಮ ಚಾನೆಲ್ಗೂ ಬ್ಯಾಡ್ ನೇಮು ನನಗೂ ಬ್ಯಾಡ್ ನೇಮು। ಸೊ ನಾನು ನನ್ನ ಜೀವನದಲ್ಲಿ ನಿಜವಾಗ್ಲೂ ಏನಾಗಿದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ। ಫಸ್ಟ್ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ, ನಂದು ಆ ಮ್ಯಾರೇಜ್ ಎಲ್ಲ ಆಯಿತು, ಓಕೆನಾ। ಮ್ಯಾರೇಜ್ ಆದ್ಮೇಲೆ ನಾವು ಒಂದು ವರ್ಷ ಈ ತರ ಮಗು ಬೇಡ ನಮಗೆ, ಒಂದು ವರ್ಷ ಆದ್ಮೇಲೆ ನಾವು ಮಗು ಮಾಡ್ಕೊಳ್ಳೋಣ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ವಿ। ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಒನ್ ಇಯರ್ ಆದ್ಮೇಲೆ ಓಕೆ ಇವಾಗ ಬೇಬಿ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ವಿ, ಬಟ್ ನಮಗೆ ಬೇಬಿ ಆಗ್ತಾನೆ ಇರಲಿಲ್ಲ। ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ, ಏನೇ ಮಾಡಿದ್ರು ಕೂಡ ಬೇಬಿ ಆಗ್ತಾ ಇರಲಿಲ್ಲ। ಆವಾಗ ನನಗೆ ನಂದು ಮದುವೆಗಿಂತ ಮುಂಚೆ ನಾನು ಮಂಡ್ಯದಲ್ಲಿದ್ದಾಗ ನಮ್ಮ ಮನೆ ಪಕ್ಕ ಒಬ್ಬರು ಅಕ್ಕ ಇದ್ರು, ಅವರು ನನಗೆ ಹೇಳ್ಕೊಟ್ಟಿದ್ರು ಏನಂತ ಅಂತ ಅಂದರೆ, ಈ ಥರ ಗಣಪತಿ ವ್ರತ ಇದೆ ಅದನ್ನು ಮಾಡು, ನೀನು ನಿಜವಾಗ್ಲಿದ್ದು 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು। ಅವಾಗ ಏನಕ್ಕೆ ಹೇಳ್ಕೊಡ್ತಿದ್ರು ಅಂತಂದರೆ, ನಂದು ಮ್ಯಾರೇಜ್ ಕೂಡ ಹಾಗೆ ಆಗ್ತಾಯಿತ್ತು, ಯಾರೇ ನೋಡೋಕೆ ಬಂದರೂ ಕೂಡ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು। ಅವಾಗ ಈ ಥರ ಪೂಜೆ ಮಾಡು, ನೀನು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು। ನಾನು ಆ ಪೂಜೆ ಮಾಡಿದ್ಮೇಲೆ ನನಗೆ ಆ ಮದುವೆ ಆಯಿತು, ಓಕೆನಾ। ಆವಾಗ ನನ್ನ ಏನು ಅಷ್ಟೊಂದು ನಂಬಲಿಲ್ಲ, ಓ ಏನೋ ಸುಮ್ಮನೆ ಹೇಳಿದ್ದಾರೆ, ಅದು ಆ ಟೈಮ್ ಬಂದಿದೆ ಮದುವೆ ಟೈಮು, ಸೊ ಆಯಿತು ಬಿಡು ಅಂತ ನಾನು ತಲೆ ಕೆಡಿಸ್ಕೊಳ್ಳ ಸುಮ್ಮನಾದೆ, ಓಕೆನಾ। ಸರಿ ಆಯಿತು, ಈ ಥರ ಮಗುಗೆ ಟ್ರೈ ಮಾಡ್ತಿದ್ದೀವಿ, ಮಗು ಆಗ್ತಾ ಇಲ್ಲ। ಸೊ ನನಗೆ ಆವಾಗ ಆ ವ್ರತ ನೆನಪು ಬಂತು, ಈ ಥರ ಅಕ್ಕ ಹೇಳ್ಕೊಟ್ಟಿದ್ರಲ್ವ ನನಗೆ, ನೋಡೋಣ ಇದನ್ನೊಂದ್ಸಲ ಟ್ರೈ ಮಾಡೋಣ, ನೋಡೋಣ ಇವಾಗ ಸೆಕೆಂಡ್ ಟೈಮ್ ಈ ಥರ ನಾವು ಟ್ರೈ ಮಾಡಿ ನಮಗೆ ಅದು ನಾವೇನು ಕೇಳ್ಕೊಂಡಿದ್ದೀವಿ ಅದು ಸಿಕ್ಕಿದ್ರೆ ಆ ಗ್ಯಾರಂಟಿ ನಮಗೆ ಓಕೆ ಇದು ನಿಜವಾಗ್ಲೂ ಈ ವ್ರತ ಸಕ್ಸಸ್ಫುಲ್ ಆಗುತ್ತೆ, ಓಕೆ ಇದು ಮಾಡ್ಬೋದು ಅಂತ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವ್ರತನ ಮಾಡಿದೆ। ನೀವು ನಂಬ್ತಿರೋ ಬಿಡ್ತಿರೋ ನಿಜವಾಗ್ಲೂ ಆ ವ್ರತ ಮಾಡಿ ನೆಕ್ಸ್ಟ್ ಮಂತೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು। ನಾನು ಈಗಲೂ ನಮ್ಮ ಫ್ರೆಂಡ್ಸ್ ಅದನ್ನು ಎಷ್ಟು ನಂಬ್ತೀನಿ ಅಂತ ಅಂದರೆ, ಅದಾದ್ಮೇಲಿಂದ ನಾನು ಮತ್ತೆ ಆ ವ್ರತನ ಮಾಡಲಿಕ್ಕಾಗಿಲ್ಲ, ಯಾಕಪ್ಪ ಅಂತಂದರೆ ಆ ಪಾಪು ಇರೋದ್ರಿಂದ ನಾನು ಆ ವ್ರತನ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು, ಅದು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ। ಪಾಪು ಇರೋದ್ರಿಂದ ನನಗೆ ಆ ವ್ರತನ ಮಾಡಲಿಕ್ಕಾಗಿಲ್ಲ ಇನ್ನು, ಸೊ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು, ಓಕೆನಾ। ನನಗೀಗಲೂ ಕೂಡ ಅದನ್ನು ನಂಬಲಿಕ್ಕಾಗಲ್ಲ, ನಿಜವಾಗ್ಲೂ ದೇವರು ಈ ಥರ
ನಾವು ಕೇಳಿದ ತಕ್ಷಣವೇ ಈ ತರ ನಾವು ಅಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಪ್ರೆಗ್ನೆನ್ಸಿಗೆ ಬಟ್ ಆಗ್ತಲ್ಲ ನಮಗೆ ಅಂದ್ರೂ ಕೂಡ ದೇವರು ಈ ತರ ನಾನು ಕೇಳಿದ ತಕ್ಷಣ ಕೊಟ್ರಲ್ಲಪ್ಪ ಈ ತರ ನಮಗೆ ವರನ ನಾವು ಕೇಳಿದಂಗೆ ಅಂದ್ರೆ ನಾವು ಇಷ್ಟು ಕಟ್ಟುನಿಟ್ಟಾಗಿ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ನನಗೆ ತುಂಬಾನೇ ಖುಷಿ ಆಯ್ತು ಅದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದ್ರೆ ಪಾಪು ಎಲ್ಲ ಆದ್ಮೇಲಿಂದ ಪಾಪುಗೆ ನನ್ನ ಮಗನಿಗೀಗ ಒಂದು ಕಿವಿ ಒಂದರ ಗಣಪತಿ ಕಿವಿ ತರನೇ ಇದೆ ಒಂದೇ ಒಂದು ಕಿವಿ ಗಣಪತಿ ಕಿವಿ ತರ ಇದೆ ನಾನು ನಮ್ಮ ಫ್ಯಾಮಿಲಿ ಎಲ್ಲಾ ಹೇಳ್ತಾರೆ ಓ ನೀನು ವ್ರತ ಮಾಡಿ ಪಡೆದಿರದಲ್ವಾ ಅವನ್ನ ಸೋ ಅವನಿಗೆ ಅದಕ್ಕೇನೆ ಅವನಿಗೆ ಈ ತರ ದೇವರು ನಂದು ಇರ್ಲಿ ಅಂತ ಒಂದು ಕಿವಿನ ಈ ತರ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಎಲ್ಲರೂ सो फ्रेंड्स बनी अदान यी व्रतन हेल्ती नान आलरे वो वीडियो पोस्ट मे अद्रद बे अरे यी अद्वान व्रतन नानी पोस्ट मीन अदान डिस्क्रिप्शन लिंक कूड़ा हाकिन एंड स्क्रीनलू कूड़ा नानी अदान को चेक निजवा ट्रई मी निम्गेन वर बेदू कौन म्यारेज आगेबूब मगु आगेबूब जॉब आगेबू यी बेदू कौनबू देवर यह व्रत माँ निजवागू नानू नगे मात्र आगते अंत नानू अंदे बट नानू अरे फ्रेंड्सगू है नोड़ तुम कष्टपड़ता नुन फ्रेंडू कूड़ा अस्े कूड़ा मगुदू सिक्स इयर्स आगे मद्वे कूड़ा इन प्रेग्नेसी ट्रई मातीर कूड़ा आगता हास्पिटल के तोर्सू आगता आर आगता सो नानर यह व्रतन हेकोटमे कूड़ा प्रेग्नेंटे कूड़ा व्रतन मेले कूड़ा प्रेग्नेंसी कन्फर्म आयतु नहीं कूड़ा ट्राई माड़ी फ्रेंड्स ओके फ्रेंड्स नान आलरे पोस्ट मीनि बट अंदर कूड़ा नानीव इन सल हेल्ती यहाँ अंत फ्रेंड्स ऐन फस्टु ना अदे ऐन पदार्थ बेको अंत नानी हेल्ती एर तक अड़के तक ओके आमले स्वल्प हूव वी कॉन मत एर बाेहण्णु इष्टे फ्रेंड्स इन तक नहीं इन्हने तक व्रत बंद लेवन डेस्टे तक यारू मतडसो ओके तेव देवर पूजे मन क्लीन देवर मुदे दीप हचि नेक्स्ट नहीं मनलू कूड़ा यारू कूड़ा मतडसो डायरेक्ट नहीं गणपति देवस्थान के होते नियर गणपति टेंपल अलग हमी देवर मुदे निंतु बेदा पूजारी बेदा नहींताबू देवर मुदे निंतु अद्वानी एले अड़के हूव वन रुपी कॉयन बाेहण्णु मत गर्के सॉरी गर्के मिस नानु गर्के इष्टु इप्पत्ता गर्के हाकबेकु इप्पत्तोंदु गर्के इष्टुनु नीवु तगोंडु देवर मुंदे निंतकोंडु एरडु कैयल्लू अदन्न हिडकोंडु नीवु बेड्कोबेकागुत्ते देवर निमगे एनु वर बेकु अदन्न नीवु बेड्कोंडु हागेने अदर जोतेगे नीवु 108 मोदक मोदक बंदु गणपतिगे तुंबाने प्रियवाददु ओकेना 108 मोदक इल्ल 108 मोदक निम्म कैयल्लि एष्टु आगुत्तो अष्टु ओकेना 108 इल्ल 108 एरडरल्लि नीवु यावुदु बेकाद्रू माडिसबहुदु इष्टु नन्न कैयल्लि आगदिष्टे अप्प नानु माडिस्तीनि ननगे ई तर वर बेकु कोडु अंत नीवु केळ्कोंडु ई व्रतन नीवु 11 दिन माडबेकागुत्ते इदन्न श्रद्धा भक्तियिंद माडि ನೀವು ಯಾರನ್ನು ಕೂಡ ಆಮೇಲೆ ನೋಡಲ್ಲ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಅಂತ ಯಾರನ್ನು ಕೂಡ ಮಾತಾಡಿಸೋಗಿಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ನೀವು ಲಾಸ್ಟ್ 11ನೇ ದಿನ ಆದ್ಮೇಲೆ ಲಾಸ್ಟ್ 11ನೇ ದಿನಕ್ಕೆ ನೀವು ದೇವರಿಗೆ ಅಣ್ಣು ಕೈ ಕೊಟ್ಟು ಪೂಜೆ ಮಾಡಿಸಬೇಕಾಗುತ್ತೆ ಆಮೇಲೆ ನಿಮ್ಮದು ವರ ಎಲ್ಲ ನಿಮಗೆ ಸಿಕ್ಕಿದ್ಮೇಲೆ ಲಾಸ್ಟ್ ಅಲ್ಲಿ ನೀವು ನಿಮ್ಮ ಅರ್ಕೆನ ತೀರಿಸಿಕೊಳ್ಳಬೇಕಾಗುತ್ತೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಗೆ ಹೇಳ್ತಾ ಇದ್ದೆ ನಾನು ನನ್ನ ಮಾತಾಡಿಸಬೇಡಿ ಈ ತರ ನಾನು ನನ್ನ ಹಸ್ಬೆಂಡ್ ಇರೋದ್ರಿಂದ ಇಬ್ಬರೇ ಇರೋ ಇರೋದು ಸೋ ನನ್ನ ಮಾತಾಡಿಸಬೇಡಿ ನಾನು ಈ ತರ ವ್ರತ ಮಾಡಬೇಕು ಅಂತ ಮುಂಚೆನೇ ಅವರಿಗೆ ಹೇಳ್ಕೊಂಡಿದ್ದೆ ಸೊ ಅವರು ಕೂಡ ಮಾತಾಡಿಸ್ತಿರಲಿಲ್ಲ ಹಾಗಾಗಿ ನಾನು ಎದ್ದ ತಕ್ಷಣನೇ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವರಿಗೆ ದೀಪ ಹಚ್ಚಿಬಿಟ್ಟು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಲ್ಲಿ ಒಂದ ಸಲ ಏನಾಯ್ತು ಅಂತಂದ್ರೆ ಒಬ್ರು ಅಜ್ಜಿ ಮಾತಾಡಿಸಿದ್ರು ಓಕೆನಾ ನಾನು ಸುಮ್ಮನೆ ನೋಡಿದೆ ಅವರನ್ನ ಬಟ್ ಮಾತಾಡಂಗಿಲ್ಲ ಓಕೆ ಆಯ್ತು ಅಜ್ಜಿ ನನಗೆ ನನ್ನೇ ನೋಡ್ತಾ ಇದ್ದಾರೆ ಎಲ್ಲೋ ಮಾತ್ ಬರಲ್ವೇನ ಅವರಿಗೆ ಅಂತ ಅನ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ ಗೊತ್ತಿಲ್ಲ ಸೋ ನನ್ನೇ ನೋಡ್ತಾ ಇದ್ದರು ನಾನು ಮಾತಾಡಿಸಲಿಲ್ಲ ಸುಮ್ಮನೆ ಹಿಂಗ್ ನೋಡ್ಬಿಟ್ಟು ಅವರನ್ನ ನೆನಪಾಡ್ ನಾನು ಹೋಗ್ಬಿಟ್ಟು ಅಲ್ಲಿ ಪೂಜಾರಿನ ಪೂಜಾರಿನ ಮಾತಾಡಿಸ್ತೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ದೇವರಿಗೆ ಪೂಜೆ ಎಲ್ಲ ಮಾಡ್ಕೊಂಡು 11 ದಿನಕ್ಕೆ ಅಣ್ಣು ಕೈ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನ ನಂಬೇಕಾ ಬೇಡವಾ ಅಂತ ನನಗೆ ಅವತ್ತು ಅನ್ಸಿದ್ದು ಅದರ ನೆಕ್ಸ್ಟ್ ಮಂತೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಎಷ್ಟು ಖುಷಿ ಆಯ್ತು ಅಂತಂದ್ರೆ
ನಿಜವಾಗ್ಲೂ ಫ್ರೆಂಡ್ಸ್ ಇದು ನಿಜವಾಗ್ಲೂ ನೀವು ಟ್ರೈ ಮಾಡಿ. ಸುಮ್ಮನೆ ನಾನು ಏನೋ ಊಹಿಸ್ಕೊಂಡಾಗ್ಲಿ ಇನ್ನೊಂದಾಗ್ಲಿ ಹೇಳ್ತಾರ ನಾನು. ಈಗ ಎಷ್ಟೊಂದು ಜನ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಪ್ರೆಗ್ನೆನ್ಸಿಗಾಗಿರ್ಬೋದು ಇಲ್ಲ ಇನ್ನೊಂದು ಜಾಬ್ಗಾಗಿರ್ಬೋದು ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್, ಮನುಷ್ಯ ಆದಮೇಲೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಾ. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಯಾರಾದರೂ ರೂಪದಲ್ಲಿ ದೇವರು ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಸೊ ನಾನು ನನಗೇನು ಗೊತ್ತು, ಈಗ ಒಬ್ರಿಗೆ ಒಳ್ಳೆಯದಾಗೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ. ಸೊ ನಾನು ನನಗೇನು ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದನ್ನು ಮಾಡಿ ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಜವಾಗ್ಲೂ ದೇವರು ಹೊಲಿತಾನೆ. ಹಾಗೆಯೇ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವ್ರತ ಮಾಡಿದ್ಮೇಲೆ ಫ್ರೆಂಡ್ಸ್ ಯಾರ್ಯಾರಿಗೆ ಒಳ್ಳೇದಾಯಿತು ಅವರೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.